ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರಿಬೇಡಿ ಹಾಗೇನೇ ಆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆವಾಗಲೇ ನಾವು ಹಾಕುವ ಎಲ್ಲ ಸ್ಟೋರಿಗಳನ್ನು ನೀವು ಯಾವಾಗಲೂ ನೋಡಬಹುದು ರಾತ್ರಿ ಸುಮಾರು 2:30 ಆಗಿತ್ತು ಡಾಕ್ಟರ್ ಸುಧಾಂಶು ಅವರ ಕೋಣೆಯಲ್ಲಿ ಆರಾಮಾಗಿದ್ರು ಅವರ ಮೊಬೈಲ್ ರಿಂಗ್ ಆಗ್ತಿತ್ತು ಅವರು ಮೊಬೈಲ್ ತಗೊಂಡು ನೋಡ್ತಾರೆ ಅನ್ನೋನ್ ನಂಬರ್ ಇಂದ ಕಾಲ್ ಇತ್ತು ಮೊದಲು ಅವರು ಸೈಲೆಂಟ್ ಗೆ ಹಾಕಿದ್ರು ಮತ್ತೆ ಇನ್ನೊಂದ್ಸತಿ ಫೋನ್ ರಿಂಗ್ ಆದಾಗ ಅವ್ರಿಗೆ ಅನ್ಸ್ತು ಯಾವುದೋ ಎಮರ್ಜೆನ್ಸಿ ಇರಬೇಕು ಅಂತ ಅವರು ಫೋನ್ ತಗೊಳ್ತಾರೆ ಆಗ ಒಂದು ಚಿಕ್ಕ ಹುಡುಗಿ ಭಯ ಪಟ್ಕೊಂಡು ಮಾತಾಡ್ತಿದ್ಲು ಡಾಕ್ಟರ್ ಸಾಹೇಬ್ರೆ ಬೇಗ ಬನ್ನಿ ಅಮ್ಮಂಗ್ ತುಂಬಾ ಹುಷಾರಿಲ್ಲ ಮಗು ನೀವು ಯಾರು ಮಾತಾಡ್ತಿರೋದು ನಾನು ಎಲ್ಲಿಗೆ ಬರಬೇಕು ನಾನು ಪಲಕ್ ಮಾತಾಡ್ತಿದ್ದೀನಿ ಹೈವೇ ಹತ್ರನೇ ನಮ್ಮ ಮನೆ ಇರೋದು ವೆಲ್ಕಮ್ ಹೋಮ್ ಅಂತ ಹೆಸರು ಸರಿ ಮಗು ನಾನು ಹೊರಡ್ತೀನಿ ಕೇಳು ನನಗೆ ಅಡ್ರೆಸ್ ಅಲ್ಲಿ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೆ ಕಾಲ್ ಮಾಡ್ತೀನಿ ಇಷ್ಟನ್ ಹೇಳಿ ಡಾಕ್ಟರ್ ಸುಧಾಂಶು ಫೋನ್ ಇಟ್ರು ಅವರಿಗೆ ಬೇಕಾಗಿರುವಂತ ಎಲ್ಲ ಸಾಮಾನ ಒಂದು ಬ್ರೀಫ್ ಕೇಸ್ ಅಲ್ಲಿ ಇಟ್ರು ಮತ್ತೆ ಅವರ ಕಾರ್ ಅಲ್ಲಿ ಹೈವೇ ಕಡೆ ನಡೆದ್ರು ಅವ್ರಿಗೆ ಒಂಥರ ಅನಿಸ್ತಾ ಇತ್ತು ಒಂದು ಚಿಕ್ಕ ಹುಡುಗಿ ಅವರನ್ನ ಫೋನ್ ಮಾಡಿ ಕರೆದ್ಲು ಅಂತ ಡಾಕ್ಟರ್ ಅವರ ಮನೆ ಬಿಟ್ಟಾಗ್ಲಿಂದ ಏನೋ ಒಂಥರ ಸಣ್ಣದಾಗಿ ಗಾಳಿ ಬೀಸ್ತಿತ್ತು ಆದ್ರೆ ಕೆಲವೇ ಸಮಯದಲ್ಲಿ ವಾತಾವರಣ ಪೂರ್ತಿ ಬದಲಾಗ್ಬಿಡತ್ತೆ ನೋಡ್ತಾ ನೋಡ್ತಾ ಅಲ್ಲಿ ಮಿಂಚು ಗುಡುಗು ಸಹಿತ ಭಾರಿ ಮಳೆ ಶುರುವಾಗ್ಬಿಡತ್ತೆ ಡಾಕ್ಟರ್ ಸುಧಾಂಶು ನಿಧಾನವಾಗಿ ಅವ್ರ ಕಾರನ್ನ ಮುಂದೋಡಿಸ್ತಾ ಇದ್ರು ಆ ನಿಶಬ್ದವಾದ ಹೈವೇಯಲ್ಲಿ ದೂರ ದೂರಕ್ಕೂ ಒಂದು ಮನುಷ್ಯ ಆಗ್ಲಿ ಪ್ರಾಣಿದಾಗ್ಲಿ ಸದ್ದೇ ಇರ್ಲಿಲ್ಲ ಭಯದ ವಾತಾವರಣ ಇತ್ತು ಈ ರೀತಿ ನಿಶಬ್ದ ತುಂಬಿದ ರಸ್ತೆಗಳಲ್ಲಿ ಈ ವಾತಾವರಣ ಇನ್ನೂ ಭಯ ಸೃಷ್ಟಿಸ್ತಿತ್ತು ಕತ್ತಲಲ್ಲಿ ದಟ್ಟವಾದ ಮರಗಳು ಯಾರೋ ಇದಾರೇನೋ ಅನ್ನೋ ತರ ಅನಿಸ್ತಾ ಇತ್ತು ಆದ್ರೆ ಸುಧಾಂಶುಗೆ ಯಾವಾಗ್ಲೂ ಭಯ ಆಗ್ತಿರ್ಲಿಲ್ಲ ಆದ್ರೆ ಇವತ್ತು ಅವನ ಮನ್ಸು ದೆವ್ವ ಭೂತ ಇದೆಯೇನೋ ಅನ್ನೋ ಹಾಗೆ ಅನ್ನಿಸ್ತಿತ್ತು ಆ ಕಡೆ ಈ ಕಡೆ ವಾತಾವರಣ ಮತ್ತೆ ಸುತ್ತಮುತ್ತಲಿನ ವಾತಾವರಣ ನೋಡಿ ಅವನ್ಗೆ ವಾಪಸ್ ಹೋಗೋಣ ಅನ್ನೋ ತರ ಅನ್ನಿಸ್ತಾ ಇತ್ತು ಆಮೇಲೆ ಅವನ ಪ್ರೊಫೆಷನ್ಗಿರೋ ಮಹತ್ವ ಅಥವಾ ಮನುಷ್ಯತ್ವ ಅಂತ ಕೂಡ ಹೇಳಬಹುದು ಆ ವಿಚಾರ ಬಿಟ್ಬಿಟ್ಟ ಮತ್ತೆ ಹೈವೇಯಲ್ಲಿ ನಿಧಾನವಾಗಿ ಮುಂದೆ ಹೋದ ಸ್ವಲ್ಪ ದೂರ ಹೋಗಿದ್ದ ಒಂದೇ ಸಡನ್ ಆಗಿ ಕಾರ್ ನಿಲ್ತು ಅವನು ಕಾರ್ ಸ್ಟಾರ್ಟ್ ಮಾಡಕ್ಕೆ ಶುರು ಮಾಡ್ದ ಆದ್ರೆ ಕಾರ್ ಸ್ಟಾರ್ಟ್ ಆಗ್ಲಿಲ್ಲ ಸುಧಾಂಶು ಅವನಷ್ಟಕ್ಕೆ ಹೇಳ್ಕೊಂಡ ಅರೆ ಡಾಕ್ಟರ್ ಸುಧಾಂಶು ಇದಕ್ಕೆ ಹೇಳ್ತಾರೆ ಬೋರ್ಡ್ ತಲೆ ಮೇಲೆ ಆನೆ ಕಲ್ ಬಿದ್ದಂಗೆ ಮೊದ್ಲೇ ಕೆಟ್ಟ ಹವಾಮಾನ ನಿರ್ಜನ ರಸ್ತೆ ಈ ಕಾರ್ ಬೇರೆ ಕೆಟ್ಟ ಹೋಗ್ಬೇಕಾ ಮತ್ತೆ ಈ ಅಕ್ಕಪಕ್ಕದಲ್ಲಿ ಸಹಾಯ ಸಿಗೋದೇ ಕಷ್ಟ ಫೋನ್ ಮಾಡಿ ಯಾರಿಗಾರು ಕರಿಬೇಕು ಅಷ್ಟೇ ಸುಧಾಂಶು ಇನ್ನೇನು ಮೊಬೈಲ್ ಇಂದ ಮೆಕ್ಯಾನಿಕ್ ಗೆ ಕಾಲ್ ಮಾಡ್ಬೇಕು ಅಂತಿದ್ದ ಅಷ್ಟರಲ್ಲಿ ಬ್ಯಾಟರಿ ಕಡಿಮೆ ಇದ್ದಿದ್ರಿಂದ ಫೋನ್ ಆಫ್ ಆಗೋಯ್ತು ಮತ್ತೆ ಕಾರಲ್ಲಿ ಕೇಬಲ್ ಹುಡುಕಿ ಚಾರ್ಜ್ ಗೆ ಅಂತ ಹಾಕ್ತಾನೆ ಆದ್ರೆ ಆ ಕೇಬಲ್ ಪೂರ್ತಿ ಸುಟ್ಟು ಹೋಗ್ಬಿಡತ್ತೆ ಮತ್ತೆ ಅದನ್ನ ಬಳಸಕ್ಕೆ ಯೋಗ್ಯವಾಗಿರ್ಲಿಲ್ಲ ಸುಧಾಂಶು ಕಾರಲ್ಲೇ ಕೂತ್ಕೊಂಡು ಆ ಕಡೆ ಈ ಕಡೆ ಯಾರನ್ನಾದ್ರೂ ಸಹಾಯ ಕರೆಯೋಣ ಅಂತ ನೋಡ್ದ ಮಳೆ ಇನ್ನೂ ಜೋರಾಗ್ತಿತ್ತು ಅಲ್ಲಿ ಮೋಡಗಳ ಗರ್ಜನೆ ಯಾರ ಮನ್ಸನ್ನಾದ್ರೂ ಭಯ ಹುಟ್ಟಿಸೋ ಹಾಗಿತ್ತು ಆಗ ಇದ್ದಕ್ಕಿದ್ದ ಹಾಗೆ ಆ ಕಡೆ ಒಂದು ಮರ ಜೋರಾಗಿ ಕಾರ್ ಮೇಲೆ ಬಿದ್ದೋಯ್ತು ಗಾಡಿಯ ಬಾನೆಟ್ ಗ್ಲಾಸ್ ಪೂರ್ತಿಯಾಗಿ ಡ್ಯಾಮೇಜ್ ಆಗ್ಬಿಡತ್ತೆ ಸುಧಾಂಶು ಕಾರನ್ನ ಬಾಗಿಲು ತಗೊಂಡು ಹೊರಗೆ ಬಂದಾಗ ಓ ಡ್ಯಾಮ್ ಇಡೀ ರಾತ್ರಿ ಹಾಳು ಅನ್ಸುತ್ತೆ ಇಲ್ಲಿಂದ ವಾಪಸ್ ಮನೆಗೆ ಹೋಗೋದು ಮೂರ್ಖತನ ಅನ್ಸುತ್ತೆ ಅದ್ರ ಬದಲು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಪೇಷಂಟ್ ಮನೆನೇ ಸಿಗಬಹುದು ಯಾವ್ದಾದ್ರೂ ಸಹಾಯ ಸಿಗ್ಬೋದಾ ಇಲ್ಲೊಂತೂ ಯಾವ ಸಹಾಯನೂ ಕಾಣಿಸ್ತಾ ಇಲ್ಲ ಇಷ್ಟನ್ನ ಯೋಚನೆ ಮಾಡಿ ಸುಧಾಂಶು ಅವ್ರ ಮನೆ ಕಡೆ ನಡೀತಿದ್ದ ಅಷ್ಟರಲ್ಲಿ ಅಲ್ಲಿ ದೂರದಲ್ಲಿ ಯಾರೋ ಮನುಷ್ಯ ಟಾರ್ಚ್ ಇಟ್ಕೊಂಡು ಬರ್ತಿದ್ದ ಅವನು ಹತ್ರ ಬರ್ತಾ ಇದ್ದ ಹಾಗೆ ಸುಧಾಂಶು ಅನ್ಕೊಂಡ ಇವರಿಂದ ನನಗೆ ಸಹಾಯ ಸಿಗಬಹುದು ಅಂತ ಆ ವ್ಯಕ್ತಿ ರೈನ್ ಕೋಟ್ ಹಾಕೊಂಡು ಅವನ ಸೊಂಟ ಬಾಗಿತ್ತು ಬೆಳಕಿಗೋಸ್ಕರ ಆ ವ್ಯಕ್ತಿ ಅವನ ಕೈಯಲ್ಲಿ ಟಾರ್ಚ್ ಹಿಡ್ದಿದ್ದ ಇಂಥ ನಿಶಬ್ದ ರಸ್ತೆಯಲ್ಲಿ ಯಾರನ್ನು ನೋಡಿ ಸುಧಾಂಶುಗೆ ತುಂಬಾ ಖುಷಿಯಾಯ್ತು ಅವನು ಓಡ್ಕೊಂಡು ಅವನ ಹತ್ರ ಹೋದ ಎಕ್ಸ್ಕ್ಯೂಸ್ ಮೀ ಕೇಳಿ ಅವನು ಸುಧಾಂಶು ಮಾತನ್ನ ಕೇಳ್ದೆ ಅವನ್ ಪಾಡ್ದು ಅವನು ತನ್ನ ದಾರಿ ನೋಡ್ಕೊಂಡು ಹೋಗ್ತಿದ್ದ ಸುಧಾಂಶು ಅವನ ಹೆಗಲ್ ಮೇಲೆ ಕೈ ಹಾಕಿ ಕರೀತಾನೆ ಮತ್ತೆ ಹೇಳ್ದ ಬಾಬಾ ನಾನು ನಿಮ್ಮ ಹತ್ರನೇ ಮಾತಾಡ್ತಿರೋದು ಸುಧಾಂಶು ಧ್ವನಿ ಈಗ ಅವನ ಕಿವಿಗೆ ಮುಟ್ಟಿತ್ತು ಅನ್ಸುತ್ತೆ ಅವನು ನಿಧಾನಕ್ಕೆ ತಿರುಗಿ ಸುಧಾಂಶು ಕಡೆ ನೋಡ್ದ ಒಂದು ಕ್ಷಣ ಸುಧಾಂಶು ಅವನ ನೋಡಿ ಭಯಪಟ್ಟ ಆ ವ್ಯಕ್ತಿ ಮುಖದಲ್ಲಿ ಬರೀ ಅವನ ಕಣ್ಣುಗಳು ಹೊಳಿತಿದ್ವು ಧೈರ್ಯ ಮಾಡಿಕೊಂಡು ಸುಧಾಂಶು ನಿಧಾನಕ್ಕೆ ಹೇಳ್ದ ಬಾಬಾ ಬಾಬಾ ಇಲ್ಲಿ ವೆಲ್ಕಮ್ ಹೋಮ್ ಅನ್ನೋ ಮನೆ ಏನಾರೋ ಇದೆಯಾ ನನಗೆ ಅಲ್ಲಿಗೆ ಹೋಗ್ಬೇಕು
ಸುಧಾಂಶು ಮುಖ ಹೀಗೆ ನೋಡಿ ಅವನು ಸೀದಾ ನಿಂತ್ಕೊಂಡ್ಬಿಟ್ಟ. ಮತ್ತೆ ಕೋಪದಿಂದ ಸುಧಾಂಶುನೇ ನೋಡ್ತಾ ಇದ್ದ. ಬಾಬಾ, ನೀವು ನನ್ನ ಮಾತಿಗೆ ಉತ್ತರನೇ ಕೊಡ್ತಾ ಇಲ್ಲ. ವೆಲ್ಕಮ್ ಹೋಮಿಗೆ ಯಾರ್ ಕರೆದ್ರು ನಿನಗೆ? ವೆಲ್ಕಮ್ ಹೋಮ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಇದ್ದಾಳೆ ಅಲ್ಲ? ವಯಸ್ಸಾಗಿರೋರ ಮಾತನ್ನ ಕೇಳಿ ಸುಧಾಂಶು ಹಾಗೆ ನೋಡಕ್ ಶುರು ಮಾಡ್ದ. ಹೌದು ಬಾಬಾ, ಒಂದ್ ಚಿಕ್ಕ ಹುಡುಗಿನೇ ಕರೆದಿರೋದು. ಹೊರಟೋಗು ಇಲ್ಲಿಂದ. ಅಲ್ಲಿ ಯಾರಿಗೂ ಆರೋಗ್ಯದ ಸಮಸ್ಯೆನೇ ಇಲ್ಲ. ನೀನ್ ಅಲ್ಲಿಗೆ ಹೋದ್ರೆ ನಿನ್ನ ಸಾವು ಖಚಿತ. ಹೊರಟೋಗು, ಹೊರಟೋಗು ಇಲ್ಲಿಂದ, ಹೊರಟೋಗು. ಅದ್ ಹೇಗಾಗುತ್ತೆ? ನನಗ್ ಫೋನ್ ಬಂದಿತ್ತು, ಎಮರ್ಜೆನ್ಸಿ ಇರಬೇಕು, ಅದಕ್ಕೆ ನನಗ್ ಫೋನ್ ಮಾಡಿದಾರೆ ಅಲ್ವಾ? ನನ್ನ ಕೆಲ್ಸ ನಿನಗೆ ಎಚ್ಚರಿಕೆ ಕೊಡೋದು, ಉಳಿದಿದ್ದು ನಿನಗ್ ಬಿಟ್ಟಿದ್ದು. ಇಷ್ಟನ್ನ ಹೇಳಿ ವಯಸ್ಸಾಗಿರೋರು ಹಾಗೆ ಹೊರಟೋಗ್ತಾರೆ. ಆದ್ರೆ ಆಮೇಲೆ ಸುಧಾಂಶು ಆ ಕಡೆ ತಿರುಗಿ ಅವರನ್ನ ಹುಡುಕ್ತಾ ಇದ್ರೆ ಅವರು ಎಲ್ಲೂ ಕೂಡ ಕಾಣಲ್ಲ. ಸುಧಾಂಶುಗೆ ಅವನ ಮೇಲೆ ನಂಬಿಕೆನೆ ಹೊರಟೋಗ್ಬಿಡತ್ತೆ. ಇವನೇನು ಅವನ ಹತ್ರ ಮಾತಾಡ್ತಿದ್ನ ಅಂತ ಅವನ್ಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಅವನು ನಿಧಾನವಾಗಿ ಆ ಕಡೆ ನಡ್ಕೊಂಡು ಹೋಗ್ತಿದ್ದ. ಮತ್ತೆ ಮಳೆ ಅಲ್ಲಿಗೆ ನಿಂತು ಹೋಯ್ತು. ಜೋರು ಬಿರುಗಾಳಿ ನಿಧಾನವಾದ ಗಾಳಿಗೆ ತಿರುಗಿತ್ತು. ನಾಲ್ಕು ಕಡೆ ನಿಶಬ್ದ ಆವರಿಸ್ಕೊಂಡ್ಬಿಟ್ಟಿತ್ತು. ಈ ರೀತಿಯ ನಿಶಬ್ದತೆ ಸುಧಾಂಶ್ ಯಾವತ್ತೂ ನೋಡಿರ್ಲಿಲ್ಲ. ಆ ನಿಶಬ್ದತೆಯ ನಡುವೆ ಅವನ್ಗೆ ಒಂದು ಕಿರ್ಚೋ ಧ್ವನಿ ಕೇಳಿಸತ್ತೆ. ಏನೋ ಅವನ್ ಪಕ್ಕ ಯಾರೋ ಇದಾರೆ ಅನ್ನೋ ಹಾಗೆ ಅವನ್ ತಿರುಗಿ ಆ ಕಡೆ ಈ ಕಡೆ ನೋಡ್ದ. ಅವನ್ಗೆ ಯಾರೂ ಕಾಣೋದಿಲ್ಲ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಚಿಕ್ಕ ಹುಡುಗಿ ಅವನ್ ಮುಂದೆ ಬಂದು ನಗ್ತಾ ಇರ್ತಾಳೆ. ಅವಳು ನಿಧಾನವಾಗಿ ಡಾಕ್ಟರ್ ಸುಧಾಂಶು ಹತ್ರ ಬಂದ್ಲು. ಡಾಕ್ಟರ್ ಸಾಹೇಬ್ರೇ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ, ಬನ್ನಿ. ಅಮ್ಮಂಗೆ ತುಂಬಾನೇ ಹುಷಾರಿಲ್ಲ. ಸುಧಾಂಶು ನಿಧಾನವಾಗಿ ಆ ಮಗು ಹಿಂದೆನೆ ಹೋಗ್ತಿದ್ದ. ಹೈವೇಯಿಂದ ಇಳಿದ್ಮೇಲೆ ಆ ಕಾಡಿನ ಮಧ್ಯದಲ್ಲಿ ಅಲ್ಲಿ ಒಂದು ದೊಡ್ಡ ಮೈದಾನ ಇತ್ತು, ಅಲ್ಲಿ ಒಂದು ಬಂಗ್ಲೆ ಇತ್ತು. ಕಾಡಿನ ಮಧ್ಯದಲ್ಲಿ ಇಷ್ಟು ಸುಂದರವಾದ ಬಂಗ್ಲೆನ ನೋಡಿ ಸುಧಾಂಶುಗೆ ಆಶ್ಚರ್ಯವಾಯಿತು. ಗೇಟಿನ ಬೋರ್ಡ್ ಮೇಲೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ವೆಲ್ಕಮ್ ಹೋಮ್ ಅಂತ ಬರೆದಿದ್ರು. ಮರದ ದೊಡ್ಡ ಬಾಗಿಲು ಅಲ್ಲಿತ್ತು. ಸುಧಾಂಶು ಕೈ ಇಟ್ಟ ಕೂಡ್ಲೆ ಬಾಗ್ಲು ತೆರ್ಕೊಳ್ತು. ಎದುರುಗಡೆ ದೊಡ್ಡ ಹಾಲ್ ಇತ್ತು. ಅಲ್ಲಿ ಬಹಳಷ್ಟು ಸುಂದರವಾದ ವಸ್ತುಗಳಿಂದ ಅಲಂಕರಿಸಿದ್ರು. ಸೋಫಾ ಸೆಟ್, ಇನ್ನು ಬೇಕಾದಷ್ಟು ಎಲ್ಲವೂ ಅಲ್ಲಿತ್ತು. ಆ ಮನೆಯ ಮಾಲೀಕ ಈ ಮನೆಯನ್ನ ವಸ್ತುಗಳಿಂದ ಮೆರೆಸಿದ್ದ. ಸುಧಾಂಶು ಆ ಹಾಲ್ ಸುಂದರತೆಗೆ ಮಾರು ಹೋದ. ಮಗು ಅವನ ಹತ್ರ ಬಂದು ಅವಳ ತಾಯಿಯ ಹತ್ರ ಹೋಗೋಣ ಅಂತ ಕರೀತಿತ್ತು. ಅವನು ಅವಳ ಹಿಂದೆ ಹಿಂದೆನೆ ಅವರ ತಾಯಿಯ ಕೋಣೆಗೆ ದಾಖಲಾದ. ಆ ಹಾಸಿಗೆ ಮೇಲೆ ಒಂದು ಸುಂದರವಾದ ಯುವತಿ ಮಲಗಿದ್ಲು. ಸುಧಾಂಶುನ ನೋಡಿ ಅವಳಲ್ಲಿಂದ ಎದ್ದು ನಿಂತ್ಲು. ಮತ್ತೆ ನಿಧಾನವಾಗಿ ಸುಧಾಂಶು ಹತ್ರ ಹೋದ್ಲು. ಯಾರ್ ನೀನು? ಇಲ್ಯಾಕ್ ಬಂದಿದ್ಯಾ? ನಾನು ಸುಧಾಂಶು. ನಿಮ್ಮ ಮಗಳು ನಿಮ್ಮ ಚಿಕಿತ್ಸೆಗಾಗಿ ಕರೆದಿದ್ದಾಳೆ. ನನ್ ಮಗಳ್ ಕರೆದ್ಲ? ನೀವು ಜ್ಞಾನದಲ್ಲಿದ್ದೀರಾ? ನಾನಿಲ್ಲೊಬ್ಳೆ ಇರೋದು. ಅರೆ, ಸ್ವಲ್ಪ ಹೊತ್ತು ಮುಂಚೆ ಇನ್ನು ನಿಮ್ಮ ಮಗಳಿಂದ ಫೋನ್ ಬಂದಿತ್ತು. ಮತ್ತೆ ಹೈವೇಯಿಂದ ಅವಳೆ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ. ನಾನು ನಿಮಗೆ ಚೆಕಪ್ ಮಾಡಬೇಕು, ನನಗೆ ಅದಕ್ಕೆ ಅನುಮತಿ ಕೊಡಿ. ಆದ್ರೆ ನನ್ಗೇನೋ ಹುಷಾರಿಲ್ಲ. ಆದ್ರೆ ನೀವೇನೋ ತಪ್ಪರ್ಥ ಮಾಡ್ಕೊಂಡಿದ್ದೀರಿ. ನನ್ ಮಗಳು ನಿಮ್ಮನ್ನ ಹೇಗ್ ಕರೆಯಕ್ಕಾಗತ್ತೆ? ಅವಳು ಸತ್ತು 2 ವರ್ಷ ಆಯ್ತು. ಇಲ್ಲಿ ನೋಡಿ, ಇದೇ ಅವಳ ಫೋಟೋ. ಆ ಫೋಟೋ ಅದೇ ಹುಡುಗಿದಾಗಿತ್ತು. ಸುಧಾಂಶುನ ಹೈವೇಯಿಂದ ಇಲ್ಲಿ ಕರ್ಕೊಂಡ್ ಬಂದವಳು. ಸುಧಾಂಶು ಒಂದ್ಸತಿ ಆ ಫೋಟೋ ಕಡೆ ನೋಡ್ತಿದ್ರೆ, ಇನ್ನೊಂದ್ಸತಿ ಆ ಹೆಂಗ್ಸ್ ಕಡೆ ನೋಡ್ತಿದ್ದ. ಆಗ ಅವನು ಎದುರುಗಡೆ ಇದ್ದ ಫಲಕ್ ಕಡೆ ತಿರುಗ್ದ. ಅವನನ್ನ ನೋಡಿ ನಗ್ತಾ ಇದ್ಲು. ನಿಧಾನವಾಗಿ ಅವಳ ದೇಹ ಬದಲಾಗ್ತಾ ಇತ್ತು. ಸುಂದರವಾಗಿದ್ದಂತ ಹುಡುಗಿ ಭಯಾನಕವಾಗಿ ಮಾರ್ಪಾಟಾದ್ಲು. ಅವಳ ಕಣ್ಣುಗಳಲ್ಲಿ ಕಪ್ಪು ಗುಡ್ಡೆ, ಕೈಗಳಲ್ಲಿ ಮಣ್ಣು ಸವರಿದ್ರು. ಅವಳ ಫ್ರಾಕ್ ಹರಿದೋಗಿತ್ತು, ತಲೆಯಿಂದ ರಕ್ತ ಸುರಿತಿತ್ತು. ಅವಳನ್ನ ನೋಡಿ ಸುಧಾಂಶು ಭಯದಿಂದ ಕಿರ್ಚ್ಬಿಟ್ಟ. ಅವನು ಕಿರ್ಚ್ತಾ ಇರೋದನ್ನ ನೋಡಿ ಮಹಿಳೆ ಶಾಕ್ ಆಗಿ ಹೇಳಿದ್ಲು, ಏನಾಯ್ತು, ಏನಾದ್ರೂ ತೊಂದ್ರೆನಾ? ಸುಧಾಂಶು ಅಲ್ಲಿಂದ ಬೇಗ ಹೋಗ್ಬೇಕು ಅಂತ ಅವನ ಬ್ರೀಫ್ ಕೇಸಲ್ಲಿದ್ದ ಸ್ಟೆಥೋಸ್ಕೋಪ್ ತಗೊಂಡು ಆ ಮಹಿಳೆನ ಚೆಕ್ ಮಾಡಕ್ ಶುರು ಮಾಡ್ದ. ಆಮೇಲೆ ನೋಡಿದ್ರೆ ಅವಳ ಹೃದಯ ಬಡಿತ ಇರ್ಲೇ ಇಲ್ಲ. ಅವನ್ಗೆ ಏನನ್ನಿಸ್ತು ಅಂದ್ರೆ ಅವಳು ಯಾರೋ ಬದುಕಿರುವಂತ ಹೆಣ ಅಂತ. ಸುಧಾಂಶು ಒಂದ್ಸತಿ ಸ್ಟೆಥೋಸ್ಕೋಪ್ ನೋಡ್ತಿದ್ರೆ ಇನ್ನೊಂದ್ಸತಿ ಅವಳಿಗೆ ಚೆಕ್ ಮಾಡ್ತಿದ್ದ. ಈ ಹೃದಯ ಅಂತೂ ಯಾವತ್ತಿಂದನೋ ಬಡಿಯೋದು ನಿಂತೋಗಿದೆ. ನೀವು ಹತ್ರ ಬನ್ನಿ, ಆಗ ನನ್ನ ಹೃದಯ ಬಡಿಬಹುದು. ಇಷ್ಟು ಹೇಳಿ ನಿಧಾನಕ್ಕೆ ಅವಳು ಸುಧಾಂಶು ಹತ್ರ ಬಂದ್ಲು. ಸುಧಾಂಶು ಅಲ್ಲಿಂದ ಹಿಂದೆ ಸರ್ದ. ಏನ್ ಮಾಡ್ತಿದ್ದೀರಾ? ನೀವು ನಿಮ್ ಸೀಮಿತದಲ್ಲಿರಿ, ನಾನು ಪ್ರೊಫೆಷನಲಿ ಜನರ ಚಿಕಿತ್ಸೆ ಮಾಡ್ತೀನಿ, ಈ ತರ ಅಲ್ಲ. ಹೊರಗಡೆ ಇಷ್ಟೊಳ್ಳೆ ವಾತಾವರಣ, ಒಳಗಡೆ ಇಷ್ಟೊಡ್ಡ ಮನೆಯಲ್ಲಿ ನಾವ್ಯಾಕೆ ಇದನ್ನ ಉಪಯೋಗಿಸ್ಕೋಬಾರ್ದು? ನೋಡಿ, ಇದೊಂದ್ ಸ್ವಲ್ಪ ಔಷಧಿಗಳಿದೆ, ಇದನ್ನ ಟೈಮಿಗೆ ಸರಿಯಾಗಿ ತಗೊಳ್ಳಿ. ಬೇಕಾದ್ರೆ ಮತ್ತೆ ಫೋನ್ ಮಾಡಿ ಕರೀರಿ.
ನನಗೆ ಇಲ್ಲಿಂದ ಹೋಗಕ್ಕೆ ಅನುಮತಿ ಕೊಡಿ. ಒಂದ್ ಕಡೆ ಸತ್ತಿರೋ ಹುಡುಗಿ ಆತ್ಮ, ಇನ್ನೊಂದ್ ಕಡೆ ಆ ಮಹಿಳೆಯ ಒಂಥರ ವರ್ತನೆ, ಇವೆಲ್ಲ ನೋಡಿ ಸುಧಾಂಶು ಅಲ್ಲಿಂದ ಓಡೋಗ್ಬೇಕು ಅನ್ಕೊಳ್ತಾನೆ. ಈಗ ಸುಂದರವಾದ ಮಹಿಳೆ ಒಂದು ದೊಡ್ಡ ದೆವ್ವವಾಗಿ ಸುಧಾಂಶು ಮುಂದ್ಗಡೆ ಹಾಗೆ ಬಂದ್ಬಿಡ್ತಾಳೆ. ಅವಳ ಮುಖ ಎಷ್ಟು ಭಯಾನಕವಾಗಿತ್ತು ಅಂದ್ರೆ ನೋಡ್ತಾ ಇರೋರು ಹಾಗೆ ಭಯದಿಂದ ನಡೆದ್ ಬಿಡ್ತಾರೆ. ಸುಂದರವಾದ ಮನೆ ಭೂತ ಬಂಗ್ಲೆ ಆಗ್ಬಿಡ್ತು, ಮತ್ತೆ ಎದುರುಗಡೆ ದೆವ್ವ ಇದ್ಲು, ಇನ್ನೊಂದ್ ಕಡೆ ಚಿಕ್ಕ ಮಗುವಿನ ಆತ್ಮ. ಸುಧಾಂಶುಗ್ ಅರ್ಥ ಆಗ್ತಾ ಇರ್ಲಿಲ್ಲ ಅವನು ಏನ್ ಮಾಡೋದು ಅಂತ. ಎಷ್ಟೋ ದಿನ ಆದ್ಮೇಲೆ ಒಬ್ಬ ಸತ್ಯವಂತ ಇಲ್ಲಿಗ್ ಬಂದ್ಬಿಟ್ಟಿದ್ದಾನೆ. ಹೋಗು, ನಿನ್ನ ಬಿಟ್ಟಿದ್ದೀನಿ. ಇದೇನಿದು, ಫೋನ್ ಮಾಡಿ ನನಗೆ ಇಲ್ಲಿಗೆ ಕರೆಸಿದೀರಾ? ಬಹಳ ವರ್ಷಗಳ ಹಿಂದೆ ನಾನು ಮತ್ತೆ ನನ್ನ ಗಂಡ ಸಿಟಿಯಿಂದ ದೂರ ಈ ಕಾಡಿನಲ್ಲಿ ಶಾಂತಿಯಿಂದ ಇರೋದಕ್ಕೆ ಅಂತ ಈ ಬಂಗ್ಲೆನ ಕಟ್ಕೊಂಡ್ವಿ. ನನ್ ಗಂಡ ಯಾವ್ದೋ ಕೆಲ್ಸಕ್ಕೆ ಸಿಟಿಗೆ ಹೋಗಿದ್ರು. ಒಂದಿನ ರಾತ್ರಿ ನನ್ಗೆ ಇದ್ದಕ್ಕಿದ್ದ ಹಾಗೆ ತುಂಬಾ ಹುಷಾರಿಲ್ದೆ ಆಯ್ತು. ಫಲಕ್ ಡಾಕ್ಟರ್ಗೆ ಫೋನ್ ಮಾಡ್ತಾಳೆ, ಆದ್ರೆ ನನ್ಗೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡದೆ ಒಬ್ಳೇ ಇದ್ದೆ ಅನ್ಬಿಟ್ಟು ಜಬರ್ದಸ್ತಿಯಾಗಿ ನನ್ನನ್ನ ಅವನ ಮೋಹದ ಬಲೆಗೆ ಸಿಲ್ಕ್ಸಕ್ಕೆ ನೋಡ್ತಾನೆ. ಫಲಕ್ನ ಜೋರಾಗಿ ಗೋಡೆ ಕಡೆ ತಳ್ಬಿಡ್ತಾನೆ. ಆಗ ಅವಳ ತಲೆಗೆ ಏಟಾಗತ್ತೆ, ಫಲಕ್ ಅಲ್ಲೇ ತೀರ್ ಹೋಗ್ತಾಳೆ. ಅವಳು ಸತ್ತೋದ್ಮೇಲೆ ಅವನು ಭಯ ಪಟ್ಕೊಳ್ತಾನೆ, ಮತ್ತೆ ಅದೇ ಭಯದಲ್ಲಿ ಅವನು ನನ್ನನ್ನು ಕೊಂದು ಹಿಂದ್ಗಡೆ ತೋಟದಲ್ಲಿ ಹೂತಾಕ್ಬಿಡ್ತಾನೆ. ಫಲಕ್ನ ತಂದೆ ಸಿಟಿಯಿಂದ ಅಲ್ಲಿಗೆ ಬಂದಾಗ ನಾವಿಬ್ರು ಅಲ್ಲಿರೋದಿಲ್ಲ. ಅದೇ ಡಾಕ್ಟರ್ ನಮ್ಮಿಬ್ರ ಬಗ್ಗೆ ಕೆಟ್ಟದಾಗಿ ಅವ್ರಿಗೆ ಹೇಳ್ಬಿಡ್ತಾನೆ, ನಾನ್ ಅವರನ್ನ ಬಿಟ್ಟು ಎಲ್ಲೋ ಓಡ್ ಹೋದೆ ಅಂತ. ನಮ್ಮನ್ನ ಮರ್ತು ದೂರ ಹೋಗೋದಕ್ಕೆ ಫಲಕ್ ಅವರ ತಂದೆ ಈ ಮನೆನ ಬಿಟ್ಟು ಹೊರಟೋದ್ರು. ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಫಲಕ್ ಮತ್ತೆ ನಾನು ಎಲ್ಲ ಡಾಕ್ಟರ್ಗಳ ಹತ್ರ ಸೇರಿ ತೀರಿಸ್ಕೋತೀವಿ, ಆದ್ರೆ ನೀನ್ ನಮ್ಗೆ ಪ್ರೂವ್ ಮಾಡ್ಬಿಟ್ಟೆ ಮನುಷ್ಯತ್ವ ಇನ್ನೂ ಇದೆ ಅಂತ. ಹೊರಟೋಗಿಲ್ಲಿಂದ ಸುಧಾಂಶು ಮನೆಗ್ ಬಂದ್ಮೇಲೂ ಕೂಡ ಇದೇ ವಿಷಯದ ಬಗ್ಗೆ ಬಹಳ ಯೋಚನೆ ಮಾಡ್ತಿದ್ದ. ಎಷ್ಟೋ ಹುಡುಕದ ಮೇಲೆ ಅವನ್ಗೆ ಫಲಕ್ ಅವರ ತಂದೆ ಸಿಗ್ತಾರೆ, ಮತ್ತೆ ಅವ್ರಿಗೆ ಎಲ್ಲ ವಿಷಯವನ್ನ ಹೇಳ್ತಾನೆ. ಆ ತೋಟದ ಹಿಂದ್ಗಡೆ ಅವರ ಹೆಣಗಳನ್ನ ತೆಗೆದು ಅವರ ಅಂತಿಮ ಸಂಸ್ಕಾರವನ್ನ ಮಾಡಿದಾಗ ಫಲಕ್ ಮತ್ತೆ ಅವರ ತಾಯಿಗೆ ಶಾಂತಿ ಸಿಗತ್ತೆ. ಇವತ್ತು ಕೂಡ ವೆಲ್ಕಮ್ ಹೋಮ್ ಅಲ್ಲಿ ಆ ಅಮ್ಮ ಮಗಳ ನೆನಪುಗಳು ಹಾಗೆ ಉಳ್ಕೊಂಡಿವೆ. ನೀವು ಕೂಡ ಯಾವುದೋ ಕೆಟ್ಟ ವಿಷಯ ಇಟ್ಕೊಂಡು ವೆಲ್ಕಮ್ ಹೋಮ್ಗೆ ಹೋಗ್ತಿಲ್ಲ ಅಲ್ವಾ? ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರಿಬೇಡಿ. ಹಾಗೇನೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆವಾಗ್ಲೇ ನಾವು ಹಾಕುವ ಎಲ್ಲ ಸ್ಟೋರಿಗಳನ್ನ ನೀವು ಯಾವಾಗ್ಲೂ ನೋಡ್ಬೋದು.